ಹಾಯ್ ಸ್ನೇಹಿತರು ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಸಿ ಸಿ ಅಂದರೆ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇಲ್ಲಿಂದ ಒಂದು ಜ್ಞಾಪನವನ್ನು ಹೊಡಿಸಿರುವಂಥದ್ದು ಡಿ ಡಿ ಪಿಗಳಿಗೆ ಡಿ ಡಿ ಪಿಗಳಿಗೆ ಈ ಬಾರಿಯ ಜ್ಞಾಪನದಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ತಿಳಿಸುವಂತಹ ಪ್ರಯತ್ನ ಈ ವಿಳಿದಲ್ಲಾಗುತ್ತೆ ಸ್ನೇಹಿತರೆ ಜಿ ಪಿ ಎಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದು ಪ್ರಮುಖವಾದಂಥ ಅಪ್ಡೇಟ್ ಸೊ ಇದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ವಿಜಯ ವಿಜಯಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೇಮಕಾತಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಡಿಯೋವನ್ನು ನಿಮಗೆ ತಿಳಿಸುವಂತಹ ಅಂದರೆ ಪ್ರತಿ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ನಮ್ಮ ಚೆನ್ನಾಗ್ ಕಡೆಯಿಂದ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರ ನೇಮಕಾತಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಅಭ್ಯರ್ಥಿಗಳ ಮೂಲ ದಾಖಲೆಗಳ ನೈಜತಾ ಪರಿಶೀಲನೆಯ ಮಾಹಿತಿಯನ್ನು ಸಿ ಎಸ್ ಸಿ ಡಿ ಡಿ ಪಿಯಿಂದ ಕೇಳ್ತಾ ಇದೆ ಸೊ ಯಾಕಾಗಿ ಈ ಮಾಹಿತಿಯನ್ನು ಕೇಳ್ತಾ ಇದೆ ಅಂತ ನಾವು ಚರ್ಚೆ ಮಾಡೋದ್ಕಿಂತ ಏನು ಮಾಹಿತಿಯನ್ನು ಕೇಳ್ತಾ ಇದೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಳ್ಳೋಣ ಸೊ ಒಟ್ಟಾರೆಯಾಗಿ ಈ ಜ್ಞಾಪನದ ಉದ್ದೇಶ ಇಷ್ಟೇ ಏನು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಿ ಎಸ್ ಸಿ ತನ್ನ ಜ್ಞಾಪನದ ಮೂಲಕ ಡಿ ಡಿ ಪಿಗಳಿಗೆ ಸೂಚನೆ ಕೊಡಲಾಗಿತ್ತು ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ನೈಜತಾ ಪರಿಶೀಲನೆ ಮಾಡಿಸಿ ಅನ್ನುವಂಥದ್ದು ಸೊ ಈ ಅನುಮತಿಯ ನಂತರ ಎಷ್ಟರ ಮಟ್ಟಿಗೆ ಪ್ರೋಗ್ರೆಸ್ ಆಗಿದೆ ಯಾವ ಜಿಲ್ಲೆಯಲ್ಲಿ ಯಾವ ಮೂಲ ದಾಖಲೆಗಳ ಪರಿಶೀಲನೆ ಮುಗಿದಿದೆ ಯಾವ ಜಿಲ್ಲೆಯಲ್ಲಿ ಇನ್ನೂ ಸಹ ಮೂಲ ದಾಖಲೆಗಳ ಪರಿಶೀಲನೆ ಮುಗಿದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಡಿ ಡಿ ಪಿಯವರ ಅವರ ಒಂದು ಲಿಖಿತ ಹೇಳಿಕೆಯನ್ನು ಪಡೆಯುವಂಥ ಉದ್ದೇಶಕ್ಕಾಗಿ ಈ ಜ್ಞಾಪನವನ್ನು ಹೊಡಿಸಿರುವಂಥದ್ದು ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಜ್ಞಾಪನ ಆಗುತ್ತೆ ಸೊ ಇಲ್ಲಿವರೆಗೂ ಒಂದು ಜ್ಞಾಪನ ಹೊಡಿಸಿ ಮಾಡಿಸಿ ಅಂತ ಹೇಳಿದರೆ ಒಂದು ಫೈನಲ್ ಡೇಟನ್ನು ಕೊಡದೇ ಇರ ಇರೋದ್ರಿಂದ ಅಥವಾ ಫೈನಲ್ ಡೇಟ್ ಕೊಡಲಿಕ್ಕಾಗಲ್ಲ ಆದರೆ ಇಲ್ಲಿವರೆಗೂ ಸಹ ಅದರ ಪ್ರೋಗ್ರೆಸ್ಸನ್ನು ಕೇಳದೇ ಇರೋದರಿಂದ ಬಹಳಷ್ಟು ಜಿಲ್ಲೆಗಳಲ್ಲಿ ಇನ್ನೂ ನಿಧಾನಗತಿಯಲ್ಲಿ ಪ್ರೋಗ್ರೆಸ್ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತಿಳಿಸಲೇಬೇಕು ಅಂದರೆ ಇದು ಲೆಟ್ರ್ ಬಂದ ನಂತರವೇ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರೋಗ್ರೆಸ್ಸನ್ನು ಸ್ಪೀಡ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿವರೆಗೂ ಸಹ ನಿಧಾನಗತಿಯಲ್ಲಿ ಹೋಗ್ತಾ ಇರುವಂಥದ್ದು ಬೆಳಗಾವಿ ಮತ್ತು ಚಿಕ್ಕೋಡಿಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ನಂತರ ಈಗ ವರ್ಕಿಂಗನ್ನು ಸ್ಪೀಡ್ ಮಾಡ್ಕೊಂಡಿದ್ದಾರೆ ಅಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಜ್ಞಾಪನ ಹೊರಡಿಸಿದ ನಂತರ ಸ್ಲೋ ಆಗಿ ವರ್ಕ್ ಮಾಡ್ತಾ ಇದ್ದವರು ತಮ್ಮ ವರ್ಕನ್ನು ಸ್ಪೀಡಪ್ ಮಾಡ್ಕೊಂಡಿದ್ದಾರೆ ಅಂದರೆ ಸಿ ಇಂದ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಎಷ್ಟಾಯಿತು ಪ್ರೋಗ್ರೆಸ್ ಅನ್ನೋದು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಇನ್ನೇನು ಒಂದು ಸ್ವಲ್ಪ ದಿನದಲ್ಲೇ ಏನು ನೇಮಕಾತಿ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇದೆ ಕ್ಲಿಯರ್ ಆಗುವಂತಹ ಒಂದು ನಿರೀಕ್ಷೆ ಇರುವಂಥದ್ದು ಆದ್ರಷ್ಟಿಯಿಂದ ಸಿ ಎಸ್ ಸಿ ಕಚೇರಿಯಿಂದ ಬಂದಿರುವಂತಹ ಈ ಜ್ಞಾಪನದಿಂದಾಗಿ ಒಂದಷ್ಟು ಅಭ್ಯರ್ಥಿಗಳಿಗೂ ಸಹ ಆಶಾಭಾವನೆ ಇದೆ ನೇಮಕಾತಿ ಸಂಬಂಧಪಟ್ಟಂತೆ ಏನೋ ಇನ್ನೊಂದು ಪ್ರೋಗ್ರೆಸ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಸೊ ಜ್ಞಾಪನದಲ್ಲಿ ಜ್ಞಾಪನದಲ್ಲಿರುವಂಥದ್ದಷ್ಟೇ ಒಟ್ ಈಗೇನು ಒಂದಿಷ್ಟು ದಾಖಲೆಗಳ ನೈಜತಾ ಪರಿಶೀಲನೆ ಆಗಬೇಕಾಗಿದೆ ಪ್ರಮುಖವಾಗಿ ಈ ಮೆಡಿಕಲ್ ಸರ್ಟಿಫಿಕೇಟ್ ಆಗಿರ್ಬೋದು ಪೊಲೀಸ್ ವೆರಿಫಿಕೇಷನ್ ಆಗಿರ್ಬೋದು ಸಿಂಧುತ್ವ ಆಗಿರ್ಬೋದು ಗ್ರಾಮೀಣ ಪ್ರಮಾಣ ಪತ್ರ ಆಗಿರ್ಬೋದು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಮಾಜಿ ಸೈನಿಕ ಪ್ರಮಾಣ ಪತ್ರ ಅಂಗವಿಕಲರದ್ದು ಯೋಜನಾ ನಿರಾಶ್ರಿತರದ್ದು ಮತ್ತು ನಿಮ್ಮ ಅಂಕಪಟ್ಟಿಗಳ ಅದರ ನೈಜತೆ ಪರಿಶೀಲನೆ ಇನ್ನು ಇನ್ ಸರ್ವಿಸ್ದವ್ರದ್ದು ಎನ್ ಓ ಸಿದು ನೈಜತಾ ಪರಿಶೀಲನೆ ಇವೆಲ್ಲ ಎಷ್ಟರ ಮಟ್ಟಿಗೆ ಪರಿಶೀಲನೆ ಆಗಿದೆ ಇವಳ ನೈಜತೆ ಪರಿಶೀಲನೆ ಇಲ್ವೋ ಇನ್ನೆಷ್ಟು ಬ್ಯಾಲೆನ್ಸ್ ಇದೆ ಈ ಕುರಿತಾದಂತೆ ಮಾಹಿತಿಯನ್ನು ಕೇಳಿರುವಂಥದ್ದು ಸಂಬಂಧಪಟ್ಟಂಥ ಡಿ ಡಿ ಪಿಗಳು ಈ ಕುರಿತಂತೆ ಮಾಹಿತಿಯನ್ನು ಸಲ್ಲಿಕೆ ಮಾಡ್ತಾರೆ ಸೊ ತದನಂತರ ಏನಾದರೂ ಪ್ರೋಗ್ರೆಸ್ ಆಗ್ಬೋದಾ ಗೊತ್ತಿಲ್ಲ ಹಾಗೇನಾದರೂ ಪ್ರೋಗ್ರೆಸ್ ಆದರೂ ಸಹ ಅನುಕೂಲ ನಾವು ಸಹ ಭಾಳಷ್ಟು ಸಲ ಕೇಳಿದ್ವಿ ಕೌನ್ಸಿಲಿಂಗ್ ಅನ್ನೋದು ಒಂದು ಪ್ರೊಸೆಸ್ ಆಗುತ್ತೆ ಕೌನ್ಸಿಲಿಂಗ್ ಮಾಡಿ ಅನ್ನುವಂಥದ್ದು ಏನಾದರೂ ಕೌನ್ಸಿಲಿಂಗ್ ಮಾಡ್ತಾರ ಗೊತ್ತಿಲ್ಲ ಒಂದು ವೇಳೆ ಆದರೂ ಸಹ ಅದರ ಅಪ್ಡೇಟ್ ಮಾಹಿತಿಯನ್ನು ಕೊಟ್ಟೆ ಕೊಡ್ತೀವಿ ಆದರೆ ಈ ಮಾಹಿತಿಯನ್ನು ಕೇಳಿರುವಂಥದ್ದು ಸಿ ಸಿಯಿಂದ ಡಿ ಡಿ ಪಿಗಳಲ್ಲಿ ಏನು ಪ್ರೊಸೆಸನ್ನು ಮಾಡಲಿಕ್ಕೆ ಈ ಅಂಕಪಟ್ಟಿ ಆಗಿರ್ಬೋದು ಮೂಲ ದಾಖಲೆಗಳಾಗಿರ್ಬೋದು ಅವುಗಳ ನೈಜತೆಯನ್ನು ಮಾಡಿಸ್ಲಿಕ್ಕೆ ಏನು ಪರ್ಮಿಷನ್ ಕೊಟ್ಟಿದ್ದರು ಇಲ್ಲಿವರಿಗೂ ಸಹ ಇದರ ಪ್ರೋಗ್ರೆಸ್ ಎಷ್ಟಾಗಿದೆ ಅನ್ನೋದನ್ನು ಸಿ ಎಸ್ ಸಿ ಇಲ್ಲಿವರಿಗೂ ಪಡೆದುಕೊಂಡಿಲ್ಲ ಸೊ ಈ ಮೂಲಕ ಪ್ರೋಗ್ರೆಸ್ಸನ್ನು ತಿಳಿಲಿಕ್ಕೆ ಮತ್ತು ನೇಮಕಾತಿ ಸಂಬಂಧಪಟ್ಟಂಥ ಮುಂದಿನ ಕ್ರಮ ಇದು ಸಿ ಎಸ್ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ಮಾಹಿತಿಯನ್ನು ಕೇಳಿರ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನೇ ಅಪ್ಡೇಟ್ ಮಾಹಿತಿಗಳಿದ್ರೂ ಸಹ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ವಿಜಯಸ್ಫೂರ್ತಿ ಸದಾ ಮಾಡುತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಜೊತೆಗೆ ನಮಗನ್ನು ನಮ್ಮನ್ನು ಬೆಂಬಲಿಸಲಿಕ್ಕಾಗಿ ನೀವು ನಮ್ಮ ವಿಡಿಯೋ ಸಂಪೂರ್ಣವಾಗಿ ವಾಚ್ ಮಾಡಿದ ನಂತರ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ